ಫ್ರೆಂಡ್ಸ್ ನಾವ್ ವಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂದರೆ ಕಳಸದ ಚೊಂಬು ಅಥವಾ ಬಿಂದಿಕೆ ಒಳಗೆ ಯಾವ್ಯಾವ ತರದ ಸಾಮಗ್ರಿಗಳನ್ನ ಹಾಕ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಇದು ರಿಕ್ವೆಸ್ಟೆಡ್ ಫ್ರಮ್ ಶಿಲ್ಪ ಒಂದು ತಟ್ಟೆಯಲ್ಲಿ ಅಕ್ಕಿ ತಗೊಂಡಿದ್ದೀನಿ ಯಾವುದಾದ್ರೂ ಅಕ್ಕಿಯನ್ನು ತಗೋಬಹುದು ನೀವು ಬಾಳೆಲೆ ಸಿಗ್ಲಿಲ್ಲ ಅದರಿಂದ ನಾನಿಲ್ಲಿ ತಟ್ಟೆಲೆ ಇಟ್ಕೊಂಡಿದ್ದೀನಿ ಆದರೆ ಹಬ್ಬದಲ್ಲಿ ನೀವು ಖಂಡಿತವಾಗಿ ಬಾಳೆ ಎಲೆ ತಂದು ಬಾಳೆ ಎಲೆ ಆರಿಸಿ ಅದ್ರ ಮೇಲೆ ಅಕ್ಕಿಯನ್ನು ಹಾಕ್ಕೋಬೇಕು ಅಕ್ಕಿಯನ್ನು ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಅಳ್ತೆ ಏನಿಲ್ಲ ಸುತ್ತಲೂ ಹಾಕಬೇಕು ಬಾಳೆ ಎಲೆಗೆ ಮಧ್ಯದಲ್ಲಿ ಕಳಶ ಇಡಬೇಕು ಸೊ ನೋಡ್ಕೊಳ್ಳಿ ನಿಮಗೆ ಕಳಶ ಕೂಸೋದಕ್ಕೆ ಸುತ್ತಲೂ ಅಕ್ಕಿ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಆಮೇಲೆ ಕಳಶವನ್ನು ಇಟ್ಕೋಬೋದು ನೀವು ಇದೇ ಬಾಳೆ ಎಲೆ ಅಂತ ತಿಳ್ಕೊಳ್ಳೋಣ ಇವಾಗ ಸೊ ಬಾಳೆ ಎಲೆಯ ಈ ಕೊನೆ ಏನಿದೆ ಅದು ಹಿಂಗೆ ರೈಟ್ ಸೈಡಿಗೆ ಬರಬೇಕು ಸೊ ದೇವರು ಈಗ ಕೂತಿದ್ರೆ ದೇವರ ಬಲಭಾಗಕ್ಕೆ ಈ ಕೊನೆ ಅಂತ ಏನು ಹೇಳ್ತೀವಿ ಬಾಳೆಹರಿದು ಈ ಕೊನೆ ಬರಬೇಕು ಕಳಸದ ಬಿಂದಿಗೆ ಅಥವಾ ಚೊಂಬು ನೀವು ಯಾವ್ದು ಇಡ್ತೀರೋ ಅದನ್ನ ಇಲ್ಲಿ ಮಧ್ಯದಲ್ಲಿ ಪ್ಲೇಸ್ ಮಾಡೋಣ ಈ ಚೊಮ್ಮಲ್ಲಿ ಏನೇನು ಹಾಕ್ಬೇಕು ಅಂದರೆ ನಾನಿಲ್ಲಿ ಈ ಚೊಮ್ಮಲ್ಲಿ ನೀರನ್ನ ಇಟ್ಟಿದ್ದೀನಿ ಕೆಲವರು ಧಾನ್ಯ ಹಾಕ್ತೀವಿ ಅಂತ ಹೇಳ್ತಾರೆ ಸೊ ಅವ್ರವ್ರ ಮನೆ ಪದ್ಧತಿ ಕೆಳಗಿನ ಭಾಗದಲ್ಲಿ ಅಕ್ಕಿ ಹಾಕಿರೋದ್ರಿಂದ ಈ ಬಿಂದಿಗೆಯಲ್ಲಿ ನಾನು ನೀರನ್ನು ಇಡ್ತೀನಿ ಇದರಲ್ಲಿ ಇವಾಗ ಅರಿಶಿಣ ಕುಂಕುಮ ಹೂವು ಅಕ್ಷತೆ ಮೊದಲಿಗೆ ಅರಿಶಿನ ಹಾಕೊಳ್ಳೋಣ ಕುಂಕುಮ ಒಂದು ಕೆಂಪೂ ಹಾಕ್ತೀನಿ ಸ್ವಲ್ಪ ಅಕ್ಷತೆ ಕಾಳು ಆಮೇಲೆ ಇದರಲ್ಲಿ ತಾಮ್ರದ ಕಾಯಿನನ್ನು ಹಾಕ್ಬೋದು ಈ ತಾಮ್ರದ ಕಾಯಿನು ನಮಗೆ ಈಸಿಯಾಗಿ ಗಂಧಿ ಅಂಗಡಿಲಿ ಅವೈಲೇಬಲ್ ಸಿಗುತ್ತೆ ಅದು ಇಲ್ಲ ಅಂದರೆ ನಮಗೆ ಫೈವ್ ಪೀಸ್ ಇತ್ತಾಳೆ ಅಂತ ಏನು ಹೇಳ್ತೀವಿ ಇದನ್ನು ಹಾಕೋಬೋದು ಬೆಳ್ಳಿ ಕಾಯಿನ್ ಇದ್ರೆ ಮನೇಲಿ ಬೆಳ್ಳಿ ಕಾಯಿನನ್ನು ಅನ್ನು ಸಹ ನೀವು ಈ ಬಿಂದ ಒಳಗೆ ಹಾಕೋಬೋದು ಐದು ರೂಪಾಯಿದು ಈ ಹಿತ್ತಾಳೆ ಕಾಯಿನನ್ನು ಹಾಕ್ತಾಯಿದ್ದೀನಿ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಏನೇನು ತೊಗೊಂಡಿದ್ದೀನಿ ಅಂದರೆ ನಾನಿಲ್ಲಿ ಬಾದಾಮಿ ತೊಗೊಂಡಿದ್ದೀನಿ ಖರ್ಜೂರ ಗೋಡಂಬಿ ದ್ರಾಕ್ಷಿ ಹಾಗೂ ಪಿಸ್ತಾ ತಗೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಇದಕ್ಕೆ ಅಂಜೂರದ ಹಣ್ಣು ಅಂತ ಹೇಳ್ತೀವಲ್ಲ ಅದನ್ನ ತಗೊಳ್ಳಿ ಪಿಸ್ತಾ ಬದಲಿಗೆ ನೋಡಿ ನನ್ನ ಹತ್ರ ಈಗ ಅಂಜೂರದ ಹಣ್ಣು ಆದ್ದರಿಂದ ನಾನಿಲ್ಲಿ ಪಿಸ್ತಾ ತಗೊಂಡಿದ್ದೀನಿ ಇವೆಲ್ಲ ಏನಕ್ಕೆ ಈ ಕಳಸದ ಬಿಂದಿಗೆ ಹಾಕಬೇಕು ಅಂತ ಹೇಳಿದ್ರೆ ಆ ಮಹಾಲಕ್ಷ್ಮಿಯನ್ನ ಆಹ್ವಾನ ಮಾಡಿ ಇದರಲ್ಲಿ ಪೂಜೆ ಮಾಡೋದ್ರಿಂದ ಈ ಬಿಂದಿಗೆಯಲ್ಲಿ ಏನೇನು ಹಾಕಿರ್ತೀವೋ ಅದೆಲ್ಲ ಅಕ್ಷಯವಾಗತ್ತೆ ಅನ್ನೋ ನಂಬಿಕೆ ಸೊ ಇದರಲ್ಲಿ ನಾವೀಗ ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡ್ತಾಯಿದ್ದೀವಿ ಸೊ ಮನೆಯಲ್ಲಿರುವಂತಹ ಇದು ನೋಡಿ ಅಕ್ಕಿ ಇದೆ ಧಾನ್ಯಗಳು ಏನೇನು ಹಾಕಿದೆಯೋ ಅದೆಲ್ಲ ನಮಗೆ ಅಕ್ಷಯ ಆಗುತ್ತೆ ಅಂದರೆ ಅಕ್ಷಯ ಪಾತ್ರೆ ಬಗ್ಗೆ ನಿಮಗೆ ತಿಳಿದಿರ್ಬೋದು ಒನ್ ಟು ಡಬಲ್ ಆಗುತ್ತೆ ಅನ್ನೋ ನಂಬಿಕೆ ಆದ್ದರಿಂದ ನಾವು ಇದರಲ್ಲಿ ಈ ಥರ ಐಟಮ್ಸ್ನೆಲ್ಲ ಹಾಕಿ ಅಕ್ಷಯವಾಗಲಿ ಅಂತ ಅದು ಮಹಾತಾಯಿನ ಕೇಳ್ಕೊತೀವಿ ಆಮೇಲೆ ನೋಡಿ ಈ ಸ್ಟೀಲ್ ಕಾಯ್ನನ್ನು ಒಂದು ರೂಪಾಯಿ ಕಾಯಿನ್ ಆಗಲಿ ಎರಡು ರೂಪಾಯಿ ಕಾಯಿನ್ ಆಗಲಿ ಈ ಸ್ಟೀಲ್ ಕಾಯ್ನನ್ನು ಹಾಕಬಾರ್ದು ಯಾಕೆ ಅಂತ ಹೇಳಿದ್ರೆ ಇದು ಕಬ್ಬಿಣ ಸೊ ಈ ಲಕ್ಷ್ಮಿ ಪೂಜೆಯಲ್ಲಿ ನಾವು ಈ ಕಬ್ಬಿಣವನ್ನು ಯಾವುದೇ ರೀತಿಯಲ್ಲಿ ನಾವು ಉಪಯೋಗಿಸ್ಬಾರ್ದು ವಿಳೆದೆಲೆ ಇಡೋಣ ನಾನಿಲ್ಲಿ ಐದು ವಿಳೆದೆಲೆಯನ್ನು ತಗೊಂಡಿದ್ದೀನಿ ಐದು ಅಥವಾ ಒಂಬತ್ತನ್ನು ಇಡ್ಬೋದು ನಾನಿಲ್ಲಿ ತೆಂಗಿನಕಾಯಿ ಇಟ್ಟು ಮುಖವಾಡ ಎಲ್ಲ ಕೂರಿಸೋದ್ರಿಂದ ವಿಳೆದೆ ಫುಲ್ ಸುತ್ತಲೂ ಕವರ್ ಆಗಿಬಿಡುತ್ತೆ ಆದ್ದರಿಂದ ನಾನು ಐದೇ ವಿಳೆದೆಲೆಯನ್ನು ಇಡ್ತೀನಿ ಈ ರೆಡಿ ಮಾಡಿಟ್ಕೊಂಡಿರೋಂತಹ ತೆಂಗಿನಕಾಯಿಯನ್ನು ಇಡೋಣ ವರ್ಷದ ಬಿಂದಿಗೆಯಲ್ಲಿ ನಾವು ಏನೇ ಹಾಕಿ ಪ್ರಾರ್ಥನೆ ಮಾಡಿದ್ರೆ ಅದು ಅಕ್ಷಯವಾಗತ್ತೆ ಅನ್ನೋ ನಂಬಿಕೆ ಸೊ ನಾವು ಇದರಲ್ಲಿ ಅರ್ಶನ ಕುಂಕುಮ ಹೂ ಅಕ್ಷತೆ ಈ ಥರ ಮಂಗಳ ದ್ರವ್ಯಗಳನ್ನು ಇದರಲ್ಲಿ ಹಾಕಿ ನಾವು ಬೇಡ್ಕೊಳ್ಳೋದ್ರಿಂದ ನಮ್ಮ ಮುತ್ತೈದೆತನ ಹೆಚ್ಚತ್ತೆ ಸಂಧ್ಯಾ ಜೆ ಸ್ಯಾಂಡಿ ಅನ್ನೋರು ಇನ್ನೊಂದು ರಿಕ್ವೆಸ್ಟ್ ಕೇಳಿದ್ದಾರೆ ಇನ್ನೊಂದು ಡೌಟ್ ಕೇಳಿದ್ದಾರೆ ಅವರು ಮೇಡಮ್ ಮುಖವಾಡಾನ ನಾವು ಬೆಳ್ಳಿದನೇ ಇಡಬೇಕಾ ಇಲ್ಲ ಫ್ರೆಂಡ್ಸ್ ಆ ಥರ ಏನಿಲ್ಲ ನಿಮ್ಮ ಶಕ್ತಿ ಅನುಸಾರವಾಗಿ ನಿಮ್ಮ ಹತ್ರ ಯಾವುದಿದೆಯೋ ಆ ಮುಖವಾಡವನ್ನು ನೀವು ಇಲ್ಲಿ ಇಟ್ಕೋಬೋದು ಬೆಳ್ಳಿದ್ರೆ ಬೆಳ್ಳಿದಿಟ್ಕೋಬೋದು ಇಲ್ಲಾಂದರೆ ನೋಡಿ ಈ ರೀತಿಯಾಗಿ ತೆಂಗಿನಕಾಯಿ ಅರಶಿನವನ್ನು ಕುಂಕುಮವನ್ನು ಹಚ್ಚಿ ರೆಡಿ ಮಾಡಿ ನೀವು ಪೂಜೆ ಮಾಡ್ಕೋಬೋದು ಅಂದರೆ ರೆಡಿಮೇಡ್ ನಮಗೆ ಗಂಗೆ ಅಂಗಡಿಲಿ ಅವೈಲೇಬಲ್ ಇದೆ ಅದು ಕಮ್ಮಿ ಬೆಲೆಗೆ ಸಿಗುತ್ತೆ ಆ ಮುಖವಾಡ ಸಹ ನೀವು ತಂದು ಇಟ್ಟು ಇಲ್ಲಿ ಪೂಜೆ ಮಾಡ್ಬೋದು ಈ ಅರಿಶಿಣದ ಕೊಂಬಲಿ ತಾಳಿ ಮಾಡಿದ್ವಲ್ಲ ಇದನ್ನು ಕಟ್ಟೋಣ ಬಿಂದಿಗೆಯ ಕಂಠ ಭಾಗಕ್ಕೆ ಇದನ್ನು ಕಟ್ಕೊಳ್ಳೋಣ ಅಕ್ಷತೆ ಕಾಳು ಮಾಡೋದನ್ನ ಹೇಳ್ಕೊಡ್ತೀನಿ ಹೊಸ್ದಾಗಿ ಹಬ್ಬವನ್ನು ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ ಒಂದೇ ಒಂದು ಡ್ರಾಪ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿನ ಕೆಲವರು ಅಕ್ಷತೆ ಕಾಳು ಮಾಡೋದಕ್ಕೆ ನೀರನ್ನು ಉಪಯೋಗಿಸ್ತಾರೆ ಸೊ ನೀರನ್ನು ಉಪಯೋಗಿಸಿದ್ರೆ ಅದು ಅಕ್ಕಿ ನೆಂದಂಗೆ ಆಗ್ಬಿಡುತ್ತೆ ತುಪ್ಪ ಉಪಯೋಗಿಸಿ ಮಾಡೋದ್ರಿಂದ ಯಕ್ಷತೆ ಕಾಳು ನಮಗೆ ಉಳಿದ್ರೂ ಸಹ ನಾವು ಇದನ್ನ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಸುಮಾರು ಇದನ್ನ ಆರು ತಿಂಗಳವರೆಗೂ ಇದನ್ನ ಇಟ್ಕೊಬೋದು ಕೆಟ್ಟೋಗೋದಿಲ್ಲ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯ್ತು ವರಮಹಾಲಕ್ಷ್ಮಿ ಹಬ್ಬ ಮಾಡೋವಾಗ ವ್ರತ ಮಾಡೋವಾಗ ಈ ವ್ರತದ ದಾರ ತುಂಬಾ ಇಂಪಾರ್ಟೆಂಟು ಹಸಿ ದಾರ ಅಂತೇನೇ ಹೇಳ್ತೀವಿ ಹೂ ಕಟ್ಟೋ ದಾರ ಇದನ್ನ ತಗೊಳ್ಳೋಣ ಸೊ ಇದನ್ನ ಒಂಬತ್ತು ಎಳೆ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಗೊತ್ತಲ್ಲ ಈ ರೀತಿಯಾಗಿ ಒಂಬತ್ತು ಎಳೆ ಮಾಡ್ಕೊಬೇಕು ಒಂದು ಒಂದೂವರೆ ಮಳದಷ್ಟು ಉದ್ದಕ್ಕೆ ಮಾಡ್ಕೋಬೇಕಾಗತ್ತೆ ನಾವು ಏಕೆಂದರೆ ನಮ್ಮ ಕೈಗೆ ಅದು ಎರಡರಿಂದ ಮೂರು ಸುತ್ತ ಬರಬೇಕಲ್ಲ ಸೊ ಆದ್ದರಿಂದ ನಾವು ಇದನ್ನು ಸ್ವಲ್ಪ ಉದ್ದಕ್ಕೆ ತೊಗೊಳ್ಳೋಣ ನೋಡಿ ಈ ರೀತಿಯಾಗಿ ನಾನು ಒಂಬತ್ತು ಎಳೆನ ಮಾಡಿಟ್ಕೊಂಡಿದ್ದೀನಿ ಸೊ ಇವಾಗ ಇದನ್ನೇನು ಮಾಡಬೇಕು ಅಂದರೆ ಇದಕ್ಕೆ ಹದಿನಾರು ಗಂಟುಗಳನ್ನು ಹಾಕಬೇಕು ನೋಡಿ ಈ ರೀತಿಯಾಗಿ ಸುಮ್ಮನೆ ಸಿಂಪಲ್ ನಾಟ್ಸ್ ಈ ರೀತಿಯಾಗಿ ಕೌಂಟ್ ಮಾಡಿಕೊಂಡು ಹದಿನಾರು ಗಂಟುಗಳನ್ನು ಹಾಕಬೇಕಾಗತ್ತೆ ನಾವು ಹಬ್ಬ ಮಾಡೋರು ರೂಢಿ ಇದ್ರೆ ಕತೆ ಬುಕ್ಕಲ್ಲಿರುವಂಥ ಕತೆಯನ್ನು ಓದಿದರೆ ನಿಮಗೆ ಈ ವ್ರತದ ದಾರದ ಪವರ್ ಏನು ಅಂತ ಗೊತ್ತಿರುತ್ತೆ ಹೊಸ್ದಾಗಿ ಹಬ್ಬ ಮಾಡೋರು ಖಂಡಿತವಾಗಿ ಈ ವರ್ಷ ಬುಕ್ಕನ್ನು ತಂದು ಅದರಲ್ಲಿರುವಂಥ ಕತೆಯನ್ನು ಓದಿ ಆ ಮಹಾಲಕ್ಷ್ಮಿಯ ಮುಂದೆ ಕೂತು ಸೊ ನಿಮಗೆ ಈ ದಾರದ ಪವರ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ನೀರಿನಲ್ಲಿ ಈ ಥರ ಡಿಪ್ ಮಾಡಿಕೊಳ್ಳಿ ಈ ಥರ ಡಿಪ್ ಮಾಡಿಕೊಂಡು ಹರ್ಷಣದಲ್ಲಿ ಈ ಥರ ಸತಿ ಡಿಪ್ ಮಾಡಿಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೊಂಬಿಡಿ ಅಷ್ಟೇನೆ ನೋಡಿ ಈ ರೀತಿಯಾಗಿ ಬರುತ್ತೆ ನೋಡಿ ಸೇವಂತಿಗೆ ಹೂವು ಬಿಳಿದಾದರೂ ಸರಿ ಅಥವಾ ಯೆಲ್ಲೋ ಕಲರ್ ಆದರೂ ಸರಿ ಆದರೆ ಈ ದಾರಕ್ಕೆ ಸೇವಂತಿಗೆ ಹೂವನೇ ಕಟ್ಬೇಕು ನೋಡಿ ದಾರಾನ ಈ ತರ ಪ್ಲೇಸ್ ಮಾಡ್ಕೊಳ್ಳಿ ಮಧ್ಯ ಭಾಗದಲ್ಲಿ ಈ ತರ ಒಂದು ಹೂವನ್ನಿಟ್ಟು ಇಲ್ಲೊಂದು ನಾಟ್ ಮಾಡ್ಕೋಬೇಕು ಆಮೇಲೆ ಈ ದಾರವನ್ನ ಯಾರು ಕಟ್ಟಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಇರುವಂತಹ ಮುತ್ತೈದೆಯರು ನಿಮ್ಮ ತಾಯಿ ಆಗಿರ್ಬೋದು ನಿಮ್ಮ ಅತ್ತೆ ಆಗಿರ್ಬೋದು ಇಲ್ಲ ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ನಿಮ್ಮ ಮಗಳಾಗಿರ್ಬೋದು ಯಾರಾದರೂ ಸರಿ ಮುತ್ತೈದೆಯರ ಕೈಲಿ ನೀವು ಇದನ್ನು ಬಲಗೈಗೆ ಕಟ್ಟಿಸ್ಕೋಬೇಕಾಗತ್ತೆ ನಿಮ್ಮ ಮನೇಲಿ ಯಾರೂ ಇಲ್ಲ ನೀವು ಒಬ್ಬರೇ ಹಬ್ಬ ಮಾಡ್ತಿದ್ದೀರಾ ನೀವು ನಿಮ್ಮ ಯಜಮಾನ ಅಂದರೆ ನಿಮ್ಮ ಪತಿ ದೇವರ ಕೈಲಿ ನಿಮ್ಮ ಹಸ್ಬೆಂಡ್ ಕೈಲಿ ಇದನ್ನು ಕಟ್ಟಿಸ್ಕೊಂಡು ಅವರ ಕಾಲು ಮುಗಿದು ಆಶೀರ್ವಾದ ತೊಗೊಂಡು ಅವ್ರ ಕೈಯಿಂದ ಅಕ್ಷತೆ ಕಾಳನ್ನು ಹಾಕಿಸ್ಕೊಳ್ಳಿ ಕೆಂಪು ನೀರು ಮಾಡೋದನ್ನ ತೋರಿಸ್ಕೊಡ್ತೀನಿ ನೋಡಿ ಒಂದು ತಟ್ಟೆಯಲ್ಲಿ ನೀರನ್ನು ಹಾಕೊಳ್ಳೋಣ ದೇವ್ರಿಗೆ ಕೆಂಪು ನೀರನ್ನು ಮಾಡಬೇಕಾದ್ರೆ ನಾವು ಬರೀ ಅರಿಶಿನ ಕುಂಕುಮನ ಉಪಯೋಗಿಸ್ಕೋಬೇಕಾಗತ್ತೆ ಆದರೆ ನಮಗೆ ಮಾಡಬೇಕಾದ್ರೆ ಅರಿಶಿನ ಮತ್ತು ಸುಣ್ಣನ ಉಪಯೋಗಿಸ್ಬೇಕು ದೇವ್ರಿಗೆ ಬರೀ ಇವಾಗ ಅರಿಶಿನ ಕುಂಕುಮ ಉಪಯೋಗಿಸೋಣ ಯಾವುದೇ ಕಾರಣಕ್ಕೂ ಸುಣ್ಣ ಉಪಯೋಗಿಸ್ಬಾರ್ದು ದೇವ್ರಿಗೆ ಈ ಥರ ಚಿಕ್ಕ ಚಿಕ್ಕ ದೀಪಗಳು ಇದ್ದರೆ ಇಡ್ಬೋದು ಇಲ್ಲವೇ ಬರೀ ಕೆಂಪು ನೀರಲ್ಲಿ ಸಹ ನೀವು ಆರತಿ ಮಾಡ್ಕೋಬೋದು ಅರಿಶಿಣದ ಕೊಂಬಿನಲ್ಲಿ ತಾಳಿ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಈ ಅರಿಶಿಣದ ಕೊಂಬಲ್ಲಿ ತಾಳಿ ಮಾಡಿರೋದನ್ನ ನೀವು ಕಳಸದ ಬಿಂದ್ಗೆಯ ಕಂಠ ಭಾಗಕ್ಕೆ ನೀವು ಕಟ್ಕೋಬೇಕಾಗತ್ತೆ ನೀವು ಹಸಿ ಉಂಡೆ ನೋಡಿ ಹೂ ಕಟ್ಟುವಂಥ ದಾರಾನ ಐದೆಳೆ ತಗೋಬೇಕಾಗತ್ತೆ ಅರಿಶಿನ ಹಚ್ಚಿ ಇಟ್ಟಿದ್ದೀನಿ ನಾನು ಸ್ವಲ್ಪ ಒದ್ದೆ ಮಾಡಿಕೊಂಡು ಅರಿಶಿನದಲ್ಲಿ ಹಚ್ಚಿ ಇಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಅರಿಶಿಣದ ಕೊನೆ ಅಥವಾ ಅರಿಶಿಣದ ಕೊಂಬು ಸೊ ಇದಕ್ಕೆ ಒಂದು ಗಂಟು ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಇದಕ್ಕೆ ಒಂಚೂರು ಕುಂಕುಮ ಇಟ್ಕೊಳ್ಳಿ ಗಣಪತಿ ಪ್ರಥಮ ಪೂಜೆಯನ್ನು ಮಾಡಬೇಕಾಗತ್ತೆ ಗಣಪತಿಯನ್ನು ನಾವು ಅರಿಶಿಣದಲ್ಲಿ ಹೇಗೆ ತಯಾರು ಮಾಡೋದನ್ನ ತೋರಿಸ್ಕೊಡ್ತೀನಿ ನಿಮ್ಮ ಹತ್ರ ಬೆಳ್ಳಿ ಗಣೇಶ ವಿಗ್ರಹ ಇದ್ದರೆ ಅದನ್ನು ಲಕ್ಷ್ಮಿ ಮುಂದೆ ಇಟ್ಟು ಮೊದಲು ಗಣಪತಿಗೆ ಪೂಜೆ ಸಲ್ಲಿಸಿ ಆನಂತರ ನೀವು ಲಕ್ಷ್ಮಿಗೆ ಪೂಜೆ ಮಾಡಬೇಕಾಗತ್ತೆ ನಿಮ್ಮ ಹತ್ರ ಬೆಳ್ಳಿ ವಿಗ್ರಹ ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ನೀವು ಈ ರೀತಿಯಾಗಿ ಅರಿಶಿಣದ ಪುಡಿಯಲ್ಲಿ ಅರಿಶಿಣದ ಗಣೇಶವನ್ನು ಮಾಡಿ ಪೂಜೆ ಇಡಿ ಇದು ತುಂಬಾ ಶ್ರೇಷ್ಠ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನೋಡಿ ಒಂದು ಬಟ್ಲಲ್ಲಿ ಅರ್ಶನ ತಗೊಳ್ಳೋಣ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಚಪಾತಿ ಹಿಟ್ಟಿಗೆ ಕಲಿಸ್ಕೊತೀವಲ್ವಾ ಆ ರೀತಿಯಾಗಿ ಕಲಿಸ್ಕೊಳ್ಳಿ ಈ ರೀತಿಯಾಗಿ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ ಹಿಂಗೆ ಶೇಪ್ ಶೇಪ್ನಲ್ಲಿ ಒಂದು ಗೋಪುರದ ರೀತಿಯಾಗಿ ಬರುತ್ತೆ ಹಸುವಿನ ಸಗಣಿಲಿ ಸಹ ಇದೇ ರೀತಿಯಾಗಿ ಗಣೇಶವನ್ನು ಮಾಡ್ತಾರೆ ಅದು ಅಷ್ಟೇ ತುಂಬಾ ಶ್ರೇಷ್ಠ ಅದು ಸೊ ಎಲ್ಲರಿಗೂ ಸಗಣಿ ಅವೈಲೇಬಲ್ ಇಲ್ಲ ಅಂದರೆ ಈ ರೀತಿಯಾಗಿ ನೀವು ಅರಿಶಿಣದಲ್ಲಿ ಮಾಡ್ಕೊಳ್ಳಿ ಸ್ವಲ್ಪ ಕುಂಕುಮವನ್ನು ಇಟ್ಕೊಳ್ಳಿ ಅಗ್ಗರ್ಕೆ ಹುಲ್ಲು ಹನ್ನೊಂದು ಅಥವಾ ಇಪ್ಪತ್ತೊಂದು ಸೊ ಇದನ್ನು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಚುಚ್ಕೋಬೇಕು ಅರಿಶಿಣದ ಗಣಪತಿ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ಮುಖ್ಯವಾಗಿ ವರಮಹಾಲಕ್ಷ್ಮಿ ವ್ರತದ ಕತೆ ಅಂತ ಬುಕ್ ಸಿಗುತ್ತೆ ಸೊ ಯಾರ್ಯಾರು ಹೊಸ್ದಾಗಿ ಈ ವರ್ಷದಿಂದ ಹಬ್ಬ ಮಾಡ್ತಾ ಇದಿರೋ ಖಂಡಿತವಾಗಿಯೂ ಎಲ್ಲರೂ ಈ ಬುಕ್ಕನ್ನು ತಗೊಳ್ಳಿ ಸೊ ಈ ಬುಕ್ನಲ್ಲಿ ಪ್ರತಿಯೊಂದು ಇರುತ್ತೆ ನಮಗೆ ಪೂಜಾ ವಿಧಿ ವಿಧಾನಗಳು ಅಷ್ಟೋತ್ರಗಳು ಮತ್ತೆ ಎಲ್ಲ ಥರದ ಮಂತ್ರಗಳು ಎಲ್ಲ ಸಹ ಇದರಲ್ಲಿ ಇರುತ್ತೆ ನೋಡ್ಬೋದು ಅತ ಶ್ರೀ ವರಮಹಾಲಕ್ಷ್ಮಿ ವ್ರತ ಕಥಾ ಸಂಗ್ರಹ ಅಂತಿರುತ್ತೆ ಸೊ ಇದರಲ್ಲಿ ಈ ವ್ರತದ ಮಹಿಮೆ ಮತ್ತು ಅದರ ಕಥಾ ಸಂಗ್ರಹ ಕಥೆಯಲ್ಲಿ ಹೇಳಿರ್ತಾರೆ ಸೊ ಈ ಕಥೆಯನ್ನು ಖಂಡಿತವಾಗಿ ಎಲ್ಲರೂ ಪೂಜೆ ಆದ ನಂತರ ಎಲ್ಲ ಫ್ಯಾಮಿಲಿ ಸಮೇತವಾಗಿ ಕೂತು ಈ ಕಥೆಯನ್ನು ಒಬ್ಬರು ಓದಿ ಮತ್ತು ಎಲ್ಲರೂ ಕೇಳಿಸ್ಕೊಳ್ಳಿ ತುಂಬಾ ಒಳ್ಳೆಯದು ಯಾವ ದಿನದಂದು ಆಚರಣೆ ಮಾಡಿದ್ರೆ ಒಳ್ಳೆಯದು ಅಂತ ಪ್ರತಿಯೊಂದು ಪೂಜೆಯ ವಿಧಿವಿಧಾನಗಳನ್ನು ಈ ಬುಕ್ನಲ್ಲಿ ಕೊಟ್ಟಿರ್ತಾರೆ ಆಮೇಲೆ ನೈವೇದ್ಯಕ್ಕೆ ಏನೇನು ಮಾಡಬೇಕು ನೋಡಿ ಪಾನಕ ಕೋಸಂಬರಿ ತೆಂಗಿನಕಾಯಿಯಿಂದ ಮಾಡಿರುವಂತಹ ಯಾವುದೇ ಒಂದು ಪದಾರ್ಥ ಪಂಚಫಲಗಳು ಅಂದರೆ ಐದು ಥರದ ಹಣ್ಣುಗಳು ಆಮೇಲೆ ಅಕ್ಕಿ ಹಿಟ್ಟು ತಂಬಿಟ್ಟು ಎಳ್ಳುಂಡೆಗಳು ಮತ್ತು ನಿಮ್ಮ ಶಕ್ತಿ ಅನುಸಾರವಾಗಿ ವಿವಿಧ ರೀತಿಯ ಫಲಗಳು ಸಿಹಿ ಭಕ್ಷ್ಯಗಳು ಯಾವುದೇ ರೀತಿಯನ್ನು ಮಾಡಿ ಸಹ ನೀವು ಲಕ್ಷ್ಮಿಗೆ ನೈವೇದ್ಯ ಮಾಡ್ಬೋದು ಸೊ ನೀವು ಈ ಬುಕ್ಕನ್ನು ತಗೊಂಡ್ರೆ ಪ್ರತಿಯೊಂದು ನಿಮಗೆ ಈ ಬುಕ್ನಲ್ಲಿ ಮಾಹಿತಿ ಸಿಗುತ್ತೆ ಇವಾಗ ಕುಂಕುಮಾರ್ಚನೆ ಬಗ್ಗೆ ತಿಳಿಸ್ತೀನಿ ನಿಮಗೆ ಈ ಕುಂಕುಮಾರ್ಚನೆ ಸಹ ಮಾಡೋದಕ್ಕೆ ಈ ಮಂತ್ರಗಳಿದ್ದಾವೆ ಇಲ್ಲಿ ನೋಡಿ ಅಷ್ಟೋ ಥರ ಪೂಜಾ ಅಂತ ಇರುತ್ತೆ ಈ ಮಂತ್ರವನ್ನು ನೀವು ನೋಡಿ ಇಲ್ಲಿ ಪ್ರಕೃತಿಯೇ ನಮಃ ವಿಕೃತಿಯೇ ನಮಃ ಒಂದು ಒಂದೊಂದು ಮಂತ್ರ ಹೇಳಿಕೊಂಡು ನೋಡಿ ಕುಂಕುಮಾರ್ಚನೆ ಮಾಡೋದನ್ನ ತೋರಿಸ್ತೀನಿ ಒಂದು ತಟ್ಟೆಯಲ್ಲಿ ಒಂದು ಎಲೆ ತಗೊಳ್ಳಿ ಒಂದೇ ಒಂದು ವಿಳೆದೆಲೆ ಸಾಕು ಆಮೇಲೆ ಕುಂಕುಮ ತೊಗೊಳ್ಳಿ ಯಾವ ರೀತಿಯಾಗಿ ನಾವು ಕುಂಕುಮಾರ್ಚನೆ ಮಾಡಬೇಕು ಅಂದರೆ ಈ ರಿಂಗ್ ಫಿಂಗರ್ ಅಂತ ಏನು ಹೇಳ್ತೀವಿ ಉಂಗುರದ ಬೆರಳು ಸೊ ಈ ಉಂಗುರದ ಬೆರಳಲ್ಲೇ ನಾವು ಕುಂಕುಮವನ್ನು ತೊಗೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ತಗೊಂಡು ಸೊ ಒಂದೊಂದು ಮಂತ್ರಕ್ಕೂ ಓಂ ಪ್ರಕೃತಿಯೇ ನಮಃ ಓಂ ವಿಕೃತಿಯೇ ನಮಃ ಓಂ ವಿದ್ಯಾಯೇ ನಮಃ ಈ ಉಂಗ್ರದ ಬೆರಳಿಂದ ಸ್ವಲ್ಪ ಸ್ವಲ್ಪನೇ ಕುಂಕುಮವನ್ನು ಈ ರೀತಿಯಾಗಿ ಬೀಳಿಸ್ತಾ ಬರಬೇಕು ಆಮೇಲೆ ಈ ಕುಂಕುಮವನ್ನು ನಾವು ಪ್ರತಿನಿತ್ಯ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಅಷ್ಟು ಶಕ್ತಿ ಇರುತ್ತೆ ನಾವು ಭಕ್ತಿಯಿಂದ ಒಂದೊಂದು ಮಂತ್ರ ಹೇಳಿ ನಾವು ಈ ಕುಂಕುಮಾರ್ಚನೆ ಮಾಡಿರ್ತೀವಿ ಸೊ ಒಂದೊಂದು ಮಂತ್ರಕ್ಕೂ ಅದು ಅಷ್ಟು ಶಕ್ತಿ ಇರುತ್ತೆ ಈ ಬುಕ್ಕು ನಮಗೆ ಈಸಿಯಾಗಿ ಗಂಗೆ ಅಂಗಡಿಯಲ್ಲಿ ಬುಕ್ ಸ್ಟೋರ್ಸಲ್ಲಿ ಎಲ್ಲ ಕಡೆನೂ ಅವೈಲೇಬಲ್ ಇದೆ ಇದರ ಬೆಲೆ ಕೇವಲ ಇಪ್ಪತ್ತು ರೂಪಾಯಿ ಅಷ್ಟೇ ಸೊ ನೀವು ಈ ಬುಕ್ಕನ್ನು ತಗೊಂಡ್ರೆ ಪ್ರತಿ ವರ್ಷ ಹಬ್ಬ ಮಾಡೋದಕ್ಕೂ ಇದರಲ್ಲೇನೆ ಈ ಬುಕ್ಕಲ್ಲೇ ನಮಗೆ ಪ್ರತಿಯೊಂದು ಮಾಹಿತಿನೂ ಸಿಗುತ್ತೆ ಭವ್ಯ ಕೆ ಜೈಕುಮಾರ್ ಅನ್ನೋರು ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿದ್ರು ಪೂಜಾ ವಿಧಾನವನ್ನ ದಯವಿಟ್ಟು ತಿಳಿಸಿ ಸ್ಟೆಪ್ ಬೈ ಸ್ಟೆಪ್ ಅಂತ ಕೇಳಿದ್ರು ಪ್ರತಿಯೊಂದು ಇರುತ್ತೆ ಇದರಲ್ಲಿ ನಾವು ಹೇಳುವಾಗ ಒಂದನ್ನು ಹೇಳ್ತೀವಿ ಒಂದನ್ನು ಬಿಟ್ಟಿರ್ತೀವಿ ಮರ್ತೋಗಿರ್ತೀವಿ ಅದು ನಾವು ಪೂಜೆ ಮಾಡಬೇಕಾದ್ರೆ ನಮ್ಗೆ ಗ್ಯಾಪ್ನ ಬರೋದು ಸೊ ಈ ರೀತಿಯಾಗಿ ನೀವು ಒಂದು ಬುಕ್ಕನ್ನು ತಗೊಂಡು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನಾವು ಹೊಸದಾಗಿ ಹಬ್ಬ ಮಾಡ್ತಾ ಇದ್ದೀವಿ ದಯವಿಟ್ಟು ನಮಗೆ ತಾಮೂಲದಲ್ಲಿ ಏನೇನು ಇಡಬೇಕು ಅಂತ ತಿಳಿಸ್ಕೊಡಿ ಅಂತ ಕೂಡ ಒಂದು ರಿಕ್ವೆಸ್ಟ್ ಕೇಳಿದರು ತಾಮೂಲದಲ್ಲಿ ಇದೇ ಇಡಬೇಕು ಅದೇ ಇಡಬೇಕು ಅಂತ ರೂಲ್ಸ್ ಏನೂ ಇಲ್ಲ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಕೊಡ್ಬೋದು ನೋಡಿ ಅರ್ಶನ ಕುಂಕುಮ ಹೂವು ಎರಡು ವಿಳೆದೆಲೆ ಯಾವುದೇ ಕಾರಣಕ್ಕೂ ವಿಳೆದೆಲೆನ ಒಂದು ಇಡಬೇಡಿ ಎರಡು ಇಟ್ಟರೆ ತುಂಬ ಒಳ್ಳೆಯದು ಅಡಿಕೆ ಆಮೇಲೆ ದಕ್ಷಿಣೆ ನಿಮ್ಗೆಷ್ಟು ಸಾಧ್ಯನೋ ಒನ್ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ನಿಮ್ಗೆಷ್ಟು ಸಾಧ್ಯನೋ ಆ ರೀತಿಯಾಗಿ ದಕ್ಷಿಣೆ ಇಡಿ ಇಡಿ ಹಣ್ಣು ನೋಡಿ ಯಾವುದೇ ಕಾರಣಕ್ಕೂ ಒಂದು ಹಣ್ಣನ್ನು ಇಡಬೇಡಿ ಜೋಡಿಯಾಗಿ ಲಕ್ಷ್ಮೀನಾರಾಯಣ ಸ್ವರೂಪ ಅಂತ ಹೇಳ್ತೀವಿ ಸೊ ಅದು ಜೋಡಿಯಾಗೆ ಹಣ್ಣನ್ನು ಕೊಡಬೇಕು ಮತ್ತು ಜೋಡಿಯಾಗೆ ನೀವು ವಿಳೆದೆಲೆಯನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಒಂಟಿಯಾಗಿ ಇದನ್ನು ಕೊಡಬಾರ್ದು ಇದ್ರ ಜೊತೆಗೆ ನೀವು ಬೇಕಿದ್ರೆ ತೆಂಗಿನಕಾಯಿ ಸಹ ಕೊಡ್ಬೋದು ವಸ್ತ್ರವನ್ನ ದಾನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ನೋಡಿ ಈ ರೀತಿಯಾಗಿ ನೀವು ಒಂದು ಬ್ಲೌಸ್ ಪೀಸ್ ಅನ್ನ ತಗೊಂಬಂದು ಕೊಡ್ಬೋದು ಇವಾಗ ಎಷ್ಟು ಐವತ್ತು ರೂಪಾಯಿ ಕೊಟ್ಟರು ನಮಗೆ ಒಳ್ಳೆ ಬ್ಲೌಸ್ ಪೀಸ್ ಕೊಡೋದಿಲ್ಲ ನಾವು ಅದನ್ನು ಬೇರೆಯವ್ರಿಗೆ ಕೊಟ್ಟರು ಅವರದನ್ನು ಹೊಲಿಸ್ಕೊಳ್ಳೋದಿಲ್ಲ ಯಾಕಂದರೆ ಐವತ್ತು ರೂಪಾಯಿ ಬ್ಲೌಸ್ ಪೀಸ್ ಕಾಸ್ಟ್ ಆದರೆ ಹೊಲಿಸೋದಕ್ಕೆ ಅದು ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ಖರ್ಚಾಗುತ್ತೆ ಸೊ ಈ ರೀತಿ ಬ್ಲೌಸ್ ಪೀಸ್ಗಳನ್ನ ಅವರು ಹಾಗೆಯೇ ಇಟ್ಬಿಡ್ತಾರೆ ಅದೇ ಬ್ಲೌಸ್ ಪೀಸ್ಗೆ ನೀವು ಎಷ್ಟು ಬ್ಲೌಸ್ ಪೀಸ್ಗೆ ಖರ್ಚು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದೇ ಐವತ್ತು ರೂಪಾಯಿಯಲ್ಲಿ ನೀವು ಒಂದು ಮೂರು ಥರದ ಹಣ್ಣುಗಳು ಒಂದು ಸೇಬು ಆಗಲಿ ಇನ್ನೊಂಥರ ಮೂಸಂಬಿ ಆಗಲಿ ಎರಡು ಬಾಳೆಹಣ್ಣಾಗಲಿ ಈ ರೀತಿಯಾಗಿ ಒಂದು ಮೂರು ಥರ ಹಣ್ಣುಗಳನ್ನು ಕೊಟ್ಬಿಟ್ಟು ಬಿಡ್ರೆ ಅವರು ಮನಸ್ಸು ತೃಪ್ತಿಯಾಗಿ ತಗೊಂಡೋಗಿ ಅದು ಅವ್ರ ಖುಷಿಯಿಂದಾನೇ ಸ್ವೀಕರಿಸ್ತಾರೆ ಮಡ್ಲಕ್ಕಿ ಕೊಡ್ಬೋದು ನೀವು ಬೇಕಿದ್ರೆ ಜೊತೆಯಾಗಿ ನೋಡಿ ಈ ತರ ಒಂದು ಚಿಕ್ಕ ಚಿಕ್ಕ ಜಿಪ್ಲಾಕ್ ಕವರ್ಸ್ ಅಲ್ಲಿ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿ ಅರ್ಶನ ಕುಂಕುಮದ ಪ್ಯಾಕೆಟ್ ಒಂದು ಹಾಕಿ ಆಮೇಲೆ ಬೆಲ್ಲ ಕೊಡೋ ವಾಡಿಕೆ ಇದೆ ಸೊ ಬೆಲ್ಲ ಹಾಕಿದ್ರೆ ಇದೆಲ್ಲ ಜಿಣಗಿ ಬಿಡತ್ತೆ ಅಂತ ಹೇಳಿ ಇವಾಗೆಲ್ಲ ಹೊಸ್ದಾಗಿ ಒಂದೊಂದು ಚಾಕ್ಲೇಟ್ ಹಾಕ್ಬಿಡ್ತಾರೆ ಈ ರೀತಿಯಾಗಿ ಸಹ ನೀವು ಕೊಡ್ಬೋದು ಸೊ ಇದರಲ್ಲಿ ನೀವು ಯಾವುದನ್ನು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡಿಕೊಂಡು ಕೊಡ್ಬೋದು ಒಂದು ಸಿಹಿ ಪದಾರ್ಥ ಕೊಡಬೇಕು ಅರ್ಶನ ಕುಂಕುಮದಲ್ಲಿ ಅಂತ ಹೇಳ್ತಾರೆ ಸೊ ನಿಮಗೆ ಹಬ್ಬದ ಟೈಮಲ್ಲಿ ಬ್ಯುಸಿ ಟೈಮಲ್ಲಿ ನಿಮಗೆ ಸಿಹಿ ಪದಾರ್ಥಗಳು ಮಾಡೋದಕ್ಕೆ ಟೈಮ್ ಆಗದೆ ಇರ್ಬೋದು ಇಲ್ಲ ತಂದು ಕೊಡೋದಕ್ಕೆ ತುಂಬ ಕಾಸ್ಟ್ಲಿ ಆಗ್ಬೋದು ಈ ರೀತಿಯಾಗಿ ನೋಡಿ ಕಡಲೆ ಸಕ್ಕರೆ ಅಂತ ಹೇಳ್ತೀವಿ ಸಕ್ಕರೆನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಬಿಟ್ಟು ಅದ್ರ ಜೊತೆಗೆ ಉರ್ಗಡ್ಲೆ ಉರುಗಡ್ಲೆ ಮತ್ತು ಒಣಕೊಬ್ಬರಿ ತುರಿನ ಮಿಕ್ಸ್ ಮಾಡಿ ಈ ರೀತಿಯಾಗಿ ಪ್ಯಾಕೆಟ್ಸ್ನಲ್ಲಿ ಹಾಕಿಬಿಟ್ಟು ಕೊಡ್ಬೋದು ಇಲ್ಲಾಂದರೆ ಕಡಲೆ ಸಕ್ಕರೆ ಎರಡನ್ನೂ ಮಿಕ್ಸಿಲಿ ಪುಡಿ ಮಾಡಿಬಿಟ್ಟು ಅದಕ್ಕೆ ಒಣಕೊಬ್ಬರಿ ಹಾಗೆಯೇ ಮಿಕ್ಸ್ ಮಾಡಿಬಿಟ್ಟಿದ್ರ ಪ್ಯಾಕೆಟ್ಸಲ್ಲಿ ಕೊಡ್ಬೋದು ಮನೆಗೆ ಯಾರೇ ಚಿಕ್ಕ ಮಕ್ಕಳು ಬರಲಿ ಎರಡು ವರ್ಷ ಮಕ್ಕಳಾಗಲಿ ಮೂರು ವರ್ಷದ ಮಕ್ಕಳಾಗಲಿ ಅವರನ್ನು ದಯವಿಟ್ಟು ಖಾಲಿ ಕೈಯಲ್ಲಿ ಬರಿ ಕೈಯಲ್ಲಿ ಕಳಿಸ್ಬೇಡಿ ಈ ರೀತಿಯಾದ ಚಿಕ್ಕದೊಂದು ಸಿಹಿ ಪದಾರ್ಥ ನಿಮ್ಮ ಕೈಯಲ್ಲಿ ಏನು ಶಕ್ತಿ ಇದೆಯೋ ಅದನ್ನು ಕೊಡಿ ಜೊತೆಗೆ ಅದಾಗಲಿಲ್ಲ ಅಂದ್ರೂ ಒಂದು ಚಿಕ್ಕ ಹಣ್ಣಾದರೂ ಅವ್ರಿಗೆ ಕೊಟ್ಕೊಳಿಸ್ಬೋದು ನೋಡಿ ನಾ ಒಂದು ಈ ಥರ ಒಳ್ಳೆ ಬ್ಲೌಸ್ ಪೀಸ್ನ ನಿಮಗೆ ಕೊಡೋ ಶಕ್ತಿ ಇದ್ದರೆ ಸ್ವಲ್ಪ ಕಾಸ್ಟ್ಲಿ ಬ್ಲೌಸ್ ಪೀಸ್ನ ಈ ಥರ ಕಟ್ ಮಾಡಿಸ್ಕೊಂಬಂದು ಈ ಥರ ಪ್ಯಾಕ್ ಮಾಡಿ ಇದ್ರ ಜೊತೆಗೇನೆ ಮಡ್ಲಕ್ಕಿ ಮತ್ತು ಅರ್ಶಿನ ಕುಂಕುಮವನ್ನು ಇಟ್ಟು ಸಹ ನೀವು ಕೊಡ್ಬೋದು ಅದು ನಿಮ್ಮ ಶಕ್ತಿ ಅನುಸಾರ ನೀವು ಯಾವುದನ್ನು ಬೇಕಾದ್ರೂ ಕೊಡ್ಬೋದು ಬಳೆ ಬಳೆ ಅಂತೂ ಮುಖ್ಯ ಬಳೆಯನ್ನು ಒಂದೆರಡು ಎರಡು ನಾಲ್ಕಾದರೂ ಕೊಟ್ಟರೆ ತುಂಬ ಒಳ್ಳೆಯದು ಮುಖ್ಯವಾಗಿ ನಮಗೆ ಅರ್ಶಿಣ ಕುಂಕುಮ ಹೂವು ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಬಳೆ ಇದಿಷ್ಟು ಮಾತ್ರ ಮುಖ್ಯ ಇನ್ನು ಮಿಕ್ಕಿದೆಲ್ಲ ನಿಮ್ಮ ಆಪ್ಷನಲ್ಲು ನಿಮಗೆ ಯಾವುದು ಶಕ್ತಿ ಇದೆಯೋ ಅದನ್ನು ನೀವು ಕೊಡ್ಬೋದು ಇದೇ ರೀತಿ ಕೊಡಬೇಕು ಅದೇ ರೀತಿ ಅಂತೇನಿಲ್ಲ ಸೊ ನಾನು ಇಷ್ಟು ಆಪ್ಷನಲ್ ತೋರಿಸಿದ್ದೀನಿ ನಿಮಗೆ ಯಾವುದು ಇದರಲ್ಲಿ ಶಕ್ತಿ ಇದೆಯೋ ನಿಮಗೆ ಯಾವುದು ಕೊಡೋದಕ್ಕೆ ಆಗುತ್ತೋ ಅನುಕೂಲ ಆಗುತ್ತೋ ಅದನ್ನು ನೀವು ಕೊಡ್ಬೋದು ಫ್ರೆಂಡ್ಸ್ ಇಷ್ಟೆಲ್ಲ ತಾಂಬೂಲ ಎಲ್ಲ ಕೊಟ್ಟು ಅವ್ರಿಗೆ ಒಂದು ಚಿಕ್ಕ ಬ್ಯಾಗ್ ಕೊಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಎಲ್ಲ ತಗೊಂಡೋಗ್ಕೆ ಸೊ ನೀವು ಈ ರೀತಿಯಾಗಿ ಎಲ್ಲ ಒಂದು ಬ್ಯಾಗ್ನಲ್ಲಿ ಹಾಕಿ ಎಲ್ಲ ರೆಡಿ ಮಾಡಿ ಹಿಂದಿನ ದಿವಸನೇ ಇಟ್ಬಿಟ್ರೆ ಸೊ ತಾಮೂಲ ಕೊಡೋವಾಗ ಅರ್ಶನ ಕುಂಕುಮ ಕೊಡೋವಾಗ ಈಸಿ ಆಗುತ್ತೆ ಕೊನೆಯದಾಗಿ ವ್ರತದ ದಾರವನ್ನು ಯಾವಾಗ ತೆಗಿಬೇಕು ಅಂದರೆ ಇದನ್ನು ಮೂರು ದಿನ ಐದು ದಿನ ಒಂಬತ್ತು ದಿನ ಅಥವಾ ಹನ್ನೊಂದು ದಿನದಂದು ತೆಗಿಬಹುದು ನೀವು ವೆಜ್ ತಿನ್ನೋರಾದರೆ ಈ ವ್ರತದ ದಾರವನ್ನು ಕೈಯಲ್ಲಿ ಕಟ್ಕೊಂಡು ನಾನ್ ಅನ್ನು ತಿನ್ನಕ್ಕೆ ಹೋಗ್ಬೇಡಿ ಅದಕ್ಕಿಂತ ಮೊದಲನೇ ಆ ದಾರವನ್ನು ತೆಗೆದು ಒಂದು ಗಿಡಕ್ಕೆ ಹಾಕಿಬಿಡಿ ಯಾವುದೇ ರೀತಿಯಲ್ಲಿ ಆ ವ್ರತದ ದಾರವನ್ನು ಕಸಕ್ಕೆ ಹಾಕಬಾರ್ದು ಕಳಸದ ನೀರನ್ನು ಏನು ಮಾಡಬೇಕು ಪೂಜೆ ಆದ ನಂತರ ಅಂತ ಕೇಳಿದ್ರೆ ಆ ಕಳಸದಲ್ಲಿ ಇರುವಂತಹ ನೀರನ್ನು ಈ ಮನೆಗೆ ಹಾಗೂ ಮನೆ ಮಂದಿ ಎಲ್ಲರಿಗೂ ಸ್ವಲ್ಪ ತೀರ್ಥವನ್ನು ಕಳಸದ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಆನಂತರ ಆ ಕಳಸದಲ್ಲಿರುವಂತಹ ನೀರನ್ನು ಒಂದು ಗಿಡಕ್ಕೆ ಚೆಲ್ಬೇಕು ಪೂಜಾ ಸಮಯವನ್ನು ಕೇಳೋದಾದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಅಂದ್ರೆ ಸೂರ್ಯ ಹುಟ್ಟೋದಕ್ಕಿನ ಮೊದಲು ಅಂದ್ರೆ ಆರು ಗಂಟೆ ಒಳಗೇನೆ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಸೊ ಆ ಮುಹೂರ್ತದಲ್ಲಿ ಪೂಜೆ ಮಾಡೋರು ಮಾಡಬಹುದು ಹಾಲನ್ನ ಹಣ್ಣನ್ನ ಮತ್ತೆ ಪಂಚಾಮೃತವನ್ನು ಇಟ್ಟು ಪೂಜೆ ಮಾಡಬಹುದು ಅದರೆಯಿಂದ ಹನ್ನೆರಡೂವರೆ ವರೆಗೂ ಶುಕ್ರವಾರ ದಿನ ರಾಹುಕಾಲ ಇರುತ್ತೆ ಆ ರಾಹುಕಾಲದಲ್ಲಿ ಯಾವುದೇ ರೀತಿಯಾಗಿ ನಾವು ಪೂಜೆಯನ್ನು ಮಾಡಬಾರ್ದು ಇಲ್ಲಾಂದರೆ ಅಂದ್ರೆ ಕೆಲವರು ಸಾಯಂಕಾಲ ಮುಸ್ಸಂಜೆ ಹೊತ್ತಿನಲ್ಲಿ ಲಕ್ಷ್ಮಿ ಪೂಜೆಯನ್ನ ಮಾಡ್ತಾರೆ ಅದು ಅವರವರ ವಾಡಿಕೆ ಪೂಜೆಯ ವಿಸರ್ಜನೆ ಯಾವಾಗ ಮಾಡ್ಬೋದು. ಅಂತ ಹೇಳಿದ್ರೆ ನಮ್ಮ ಕಡೆ ನಾವು ಮೂರು ಪೂಜೆ ಐದು ಪೂಜೆ ಆ ರೀತಿಯಾಗಿ ಮಾಡಿ ವಿಸರ್ಜನೆ ಮಾಡ್ತೀವಿ ಅಂದರೆ ನಾವು ಕಳಸ ಸ್ಥಾಪನೆ ಮಾಡಿದ ನಂತರ ಮೊದಲನೇ ಪೂಜೆಗೆ ಒಂದು ತೆಂಗಿನಕಾಯಿ ಬಿಡ್ತೀವಿ ಎರಡನೇ ಪೂಜೆಗೆ ಎರಡು ತೆಂಗಿನಕಾಯಿ ಇದೇ ರೀತಿ ಐದು ಪೂಜೆಗೆ ಐದು ತೆಂಗಿನಕಾಯಿಗಳನ್ನು ಒಡೆದ್ರೆ ಅದು ಐದು ಪೂಜೆ ಅಂತ ಅರ್ಥ ಆಗುತ್ತೆ ಸೊ ಐದು ಆದ ನಂತರ ನೀವು ಕಳಶವನ್ನು ಕಲಿಸ್ಕೋಬೋದು ಇಲ್ಲಾಂದರೆ ಮೂರು ಪೂಜೆ ಆದ ನಂತರ ನೀವು ಕಳಶವನ್ನು ಕಲಿಸ್ಕೋಬೋದು ಈ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ಪ್ರಕಾರ ಇದು ನಮ್ಮ ಮನೆಯಲ್ಲಿ ನಾವು ಹೇಗೆ ಪಾಲಿಸ್ತೀವೋ ನಾವು ಹೇಗೆ ಆಚರಣೆ ಮಾಡ್ಕೊಂಡು ಬಂದಿದ್ದೀವೋ ನನಗೆ ಹೇಗೆ ಮನೆಯಲ್ಲಿ ಹಿರಿಕರು ನಮ್ಮ ಅತ್ತೆ ಆಗಲಿ ಆಗಲಿ ಹೇಗೆ ಹೇಳ್ಕೊಟ್ಟಿದ್ದಾರೋ ಆ ರೀತಿ ನಾನು ತಿಳ್ಕೊಂಡಿದ್ದೀನಿ ಮತ್ತು ಅದನ್ನು ಕೂಡ ನಿಮಗೆ ನಾನು ಶೇರ್ ಮಾಡಿದ್ದೀನಿ ಸೊ ನಾನು ಹೇಳಿರೋದರಲ್ಲಿ ಮಾಹಿತಿಯಲ್ಲಿ ಏನಾದರೂ ನಿಮಗೆ ತಪ್ಪು ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ ಇಲ್ಲ ನಿಮಗೆ ಇನ್ನು ಏನಾದರೂ ಹೆಚ್ಚಿನ ವಿವರಗಳು ಗೊತ್ತಿದ್ದರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬೋದು ಇದರಿಂದ ಬೇರೆಯವ್ರಿಗೂ ಸಹ ಹೆಲ್ಪ್ ಆಗುತ್ತೆ